back to my channel. ಯಾರ್ಯಾರು ಈ ಚಾನೆಲ್ನ ಮೊದಲನೇ ಸರ್ತಿ ನೋಡ್ತಿದ್ದೀರಾ ಅವರಿಗೆ ನನ್ನ ಪರಿಚಯ ಅಷ್ಟೇ. ನನ್ನ ಹೆಸರು ಮೇಘಲಾ. ನಾನು ಕೆನಡಾದಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಯಾರ್ಯಾರು ನನ್ನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಯಾರ್ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇರಿಯಸ್ ಇಂಟ್ರೆಸ್ಟಿಂಗ್ ಕಂಟೆಂಟ್ ಜೊತೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಜೊತೆ ಲೈಫ್ ಸ್ಟೈಲ್ ವಿಡಿಯೋಸ್ ಆಗಲಿ, ನಾರ್ಮಲ್ ನಮ್ಮ ದಿನನಿತ್ಯದ ಇದಾಗಲಿ ಅಥವಾ ಕೆನಡಾ ರಿಲೇಟೆಡ್ ವಿಡಿಯೋಸ್ನ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಒಂದು ವಿಲಾಗ್ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ತುಂಬ ಹೆಲ್ಪ್ಫುಲ್. ಸೊ ಯಾವ ಒಂದು ಕೆಲವು ಫ್ಯಾಕ್ಟ್ ನಿಮಗೆ ಗೊತ್ತಿದ್ರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಆಗಿ ನೀವು ಕೆನಡಾಗೆ ಬಂದಮೇಲೆ ಸಫರ್ ಆಗಲ್ಲ. ಅದನ್ನು ನಾನು ಒಂದೇ ರೀತಿಯಲ್ಲಿ ಹೇಳಬೇಕಾದ್ರೆ 10 facts you need to know being an international student before coming to Canada. ಯಾವ ಯಾವ ಒಂದು ಮಾಹಿತಿ ನಿಮಗೆ ಗೊತ್ತಿರಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಕೆಲವೊಂದನ್ನು ರಿಸರ್ಚ್ ಮಾಡಿದ್ದೀನಿ, ಅದ್ರ ಪ್ರಕಾರ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಟು ದಿಸ್ ವಿಲಾಗ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಂತಿದಂಗೆನೆ ನಾವು ಕೆಲವೊಂದು ಎಕ್ಸಾಮ್ಸನ್ನು ತಗೋತೀವಿ. ಆಮೇಲೆ ಕೆಲವರು ಕನ್ಸಲ್ಟೆನ್ಸಿಗಳ ಮುಖಾಂತರ ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಆ ಒಂದು ಪ್ರೊಸೀಜರ್ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಸ್ಟ್ರೇಟ್ ಅಪ್ ವಿಲ್ ಗೆಟ್ ಸ್ಟಾರ್ಟೆಡ್ ವಿತ್ ವಾಟ್ ಆರ್ ದ 10 facts. ಯಾವ್ಯಾವ 10 facts ನಮಗೆ ಗೊತ್ತಿರಬೇಕು ಕೆನಡಾಗೆ ಬರೋಕ್ಕಿಂತ ಮುಂಚೆ ಆಸ್ ಎ ಇಂಟರ್ನ್ಯಾಷನಲ್ ಸ್ಟೂಡೆಂಟ್. ಮೊದಲನೇದಾಗಿ ರಿಸರ್ಚ್. ನಾವು ಬರ್ತಕ್ಕಂಥ ಯೂನಿವರ್ಸಿಟಿ ರೇಟಿಂಗ್ ಆಗಲಿ, ಯಾವ ಪ್ರಾವಿನ್ಸಲ್ಲಿದೆ, ಯಾವ ಒಂದು ರೇಟಿಂಗ್ ಕೊಟ್ಟಿದ್ದಾರೆ, ಅಲ್ಲಿನ ರಿವ್ಯೂಸ್ ಏನು, ಆ ಕಾಲೇಜಲ್ಲಿ ನಾನು ತಗೊಳ್ತಕ್ಕಂಥ ಪ್ರೋಗ್ರಾಮ್ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಏನು, ವ್ಯೂ ಪಾಯಿಂಟ್ ಏನೇನು ಕೊಟ್ಟಿದ್ದಾರೆ, ಆಮೇಲೆ ಅದನ್ನು ನಾನು ಉಪಯೋಗಿಸ್ಕೊಂಡು ಮುಂದೆ 15 ವರ್ಷ ನಾನು ನೋಡಿದಾಗ ಅದು ನನಗೆ ಹೆಲ್ಪ್ ಆಗುತ್ತಾ. ನಾನು ಅಷ್ಟು ಸ್ಟೂಡೆಂಟ್ ಲೋನ್ ತೊಗೊಂಡು ಓದ್ತಾ ಇದ್ದೀನಿ ಅಂದಮೇಲೆ ನನಗೆ ಮುಂದೆ ಅದು ಹೆಲ್ಪ್ ಆಗುತ್ತಾ, ಅದು ಬೂಮಿಂಗ್ ಇದೆಯಾ, ನೆಕ್ಸ್ಟ್ 15 years ನಾವು ಯೋಚನೆ ಮಾಡಿ ಆ ಒಂದು ಪ್ರೋಗ್ರಾಮನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಮೇನ್ಲಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಬೇಸಿಸ್ ಮೇಲೇ. ಇಂಜಿನಿಯರಿಂಗ್ ಮತ್ತು ನೀವು ಮಾಸ್ಟರ್ಸ್ ಏನು ಮಾಡ್ತಿರ್ತೀರಿ ಇಂಜಿನಿಯರಿಂಗಲ್ಲಿ ಆ ಒಂದು ಇದರಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ನೀವು ಪ್ರಾವಿನ್ಸ್ ವೈಡ್ ಕೆಲವೊಂದು ಯೂನಿವರ್ಸಿಟೀಸ್ ತುಂಬಾ ಚೆನ್ನಾಗಿ ರೇಟಿಂಗ್ ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಪರ್ಟಿಕ್ಯುಲರ್ ವಿಡಿಯೋ ಕೂಡ ನಾನು ಮಾಡ್ತಾ ಹೋಗ್ತೀನಿ. ಸೊ ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ರೇಟಿಂಗ್ ಇದೆ ಮತ್ತು ಯಾವ ಕಾಲೇಜಲ್ಲಿ ಪ್ರಿಯಾರಿಟೀಸ್ ಇದೆ, ಯಾವ್ಯಾವ ಪ್ರೋಗ್ರಾಮಲ್ಲಿ ಟಾಪ್ ಲಿಸ್ಟಲ್ಲಿದೆ ಮತ್ತು ಮೋಸ್ಟ್ ವಾಂಟೆಡ್ ಎಲ್ಲೆಲ್ಲಿದೆ ಅದನ್ನು ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಮೊದಲನೇದಾಗಿ ರಿಸರ್ಚ್. ನಿಮಗೆ ಆ ಪ್ರಾವಿನ್ಸ್ ಬಗ್ಗೆ ನಾಲೆಜ್ ಇರಬೇಕು, ಆ ಕಾಲೇಜ್ ಬಗ್ಗೆ ನಾಲೆಜ್ ಇರಬೇಕು, ನೀವು ಮಾಡ್ತಕ್ಕಂಥ ಪ್ರೋಗ್ರಾಮ್ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು. ಕೆಳಗಡೆ ರಿವ್ಯೂಸನ್ನು ನೋಡಿ ತುಂಬಾ ಇಂಪಾರ್ಟೆಂಟ್. ಸೊ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಕೆಲವರು ಸ್ಟಾರ್ಟಿಂಗಲ್ಲಿ ಒಂದು ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇಲ್ಲಿಗೆ ಬಂದು ಓದಬೇಕು ಅಂತ ಅನ್ಕೋತಾರೆ. ಬಟ್ ಮಧ್ಯದಲ್ಲಿ ಡ್ರಾಪ್ ಔಟ್ ಆಗಿ ತಿರ್ಗಾ ಇನ್ನೊಂದು ಪ್ರೋಗ್ರಾಮ್ಗೋಸ್ಕರ ವೆಯ್ಟ್ ಮಾಡಿ ಇಲ್ಲಿ ಎಕ್ಸ್ಟೆಂಡ್ ಆಗ್ತಾರೆ. ಆವಾಗ ಸಫರ್ ಆಗೋದಕ್ಕಿಂತ ಫರ್ಮ್ ಆಗಿರಿ. ನಿಮಗೆ ಯಾವ ಒಂದು ಇದರಲ್ಲಿ ಅಂದರೆ ಒಂದು ಡೊಮೈನಲ್ಲಿ ನೀವು ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಕಂಟಿನ್ಯೂ ಮಾಡಿ. ಫರ್ಮ್ ಆಗಿರಿ ನಿಮ್ಮ ಡಿಸಿಷನ್ ಮೇಲೆ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಒಂದು ಫ್ಯಾಕ್ಟ್ ಇದೆ. ನೀವು ಸ್ಟೂಡೆಂಟ್ ಪರ್ಮಿಟಲ್ಲಿ ಇದ್ದಾಗ ಆ ಒಂದು ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ಅಥವಾ ಸ್ಟೂಡೆಂಟ್ಸಿಗೆ PR ಸಿಗೋದು ಈಸಿ ಆಗ್ತಾ ಹೋಗುತ್ತೆ ಅಂತ ಒಂದಿದೆ. ಸೊ ಅದು ನಿಜವಾಗ್ಲೂ ನಿಜ. ಬಿಕಾಸ್ ಸ್ಟೂಡೆಂಟ್ ಪರ್ಮಿಟ್ ಮೇಲೆ ಇರೋರಿಗೆ ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ, ಸರ್ವೈವಲ್ ಜಾಬ್ಸ್ ಮಾಡ್ತಿರ್ತಾರೆ, ಆಮೇಲೆ ಅವ್ರು ಸ್ಟೂಡೆಂಟ್ ಆಗಿರೋದ್ರಿಂದ PR ಸಿಗೋದು ಕಷ್ಟ ಆಗಲ್ಲ. ಎರಡನೇ ಪಾಯಿಂಟ್ ಬಂದು ಸೋಷಲೈಸ್. ಸೋಷಲೈಸ್ ಅಂದರೆ ಫ್ರೆಂಡ್ಸ್ ಒಟ್ಟಿಗೆ ಬೆರೆಯೋದು. ಸೊ ನಾವು ಬರಬೇಕಾದ್ರೆ ಆಸ್ ಎ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ನಾವು ಬರಬೇಕಾದ್ರೆ ಯಾರೂ ಫ್ರೆಂಡ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಎಷ್ಟು ಸೋಷಲೈಸ್ ಆಗ್ತೀರಿ ಅದು ನಿಮಗೆ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಜಾಸ್ತಿ ಬೆರೆಯೋಕೆ ಟ್ರೈ ಮಾಡಿ. ನಿಮ್ಮಷ್ಟು ಒಂದು ಕಂಟ್ರಿ ರಿಲೇಟೆಡ್ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ದೇಶದ ಫ್ರೆಂಡ್ಸ್ ಜೊತೆಗೆ ಮತ್ತು ಇಲ್ಲಿ ಕೆನಡಿಯನ್ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಜೊತೆ ಮಿಂಗಲ್ ಆದರೆ ನಿಮಗೆ ಆದಷ್ಟು ಇಲ್ಲಿ ಕೆನಡಿಯನ್ ಎಜುಕೇಷನ್ ಬಗ್ಗೆ ಆಗಲಿ, ಯಾವ ಥರ ಇದಾಗುತ್ತೆ ಜಾಬ್ ಮಾರ್ಕೆಟ್ ಆಗಲಿ, ಮುಂದಿನ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಕ್ಕಾಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಬೇರೆ ಬೇರೆ ದೇಶದಿಂದ ಬಂದಿರೋರು ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ತೊಗೊಂಡು ಬಂದಿರ್ತಾರೆ. ಸೊ ಆದಷ್ಟು ಸೋಷಲೈಸ್ ಆಗಿ, ಅದು ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಸೊ ಮೂರನೇದು ಬಂದು ಯೂಸ್ ದ ರಿಸೋರ್ಸಸ್ ಅಂತ ಕರಿತೀವಿ. ಸೊ ಯೂಸ್ ದ ರಿಸೋರ್ಸಸ್ ಅಂದರೆ ಏನು? ಕೆಲವೊಂದು ರಿಸೋರ್ಸಸ್ ನಮ್ಮ ಒಂದು ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಇದೆ. ಸೊ ಅದನ್ನು ನಾವು ಯಾವ ಥರ ಬಳಸ್ಕೋಬೋದು? ಸೊ ಎಲ್ಲ ಕಡೆ ಒಂದು ಸ್ಟೂಡೆಂಟ್ ಹೆಲ್ಪ್ ಸೆಂಟರ್ ಅಂತ ಇರುತ್ತೆ ಅಥವಾ ರೈಟಿಂಗ್ ಹೆಲ್ಪ್ ಸೆಂಟರ್ ಅಂತ ಕರೀತಾರೆ. So writing help center andre yenu. So keluvond kade enagutte nimdu country of origin alli nimdu vocab change agirbodu athwa pronunciation differences irbodu athwa maatado reetiya differences irbodu. Iga UK English bere, Canadian English, US accent bere. So accent gal change aadaga naavu baritakkanta skilling kuda skills change aagta hogutte. So ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ ರೈಟಿಂಗ್ ಹೆಲ್ಪಿಂಗ್ ಸೆಂಟರ್ ಅಂತಾನೆ ಒಂದು ಕಂಪ್ಲೀಟ್ ಆದ ಒಂದು ಸೆಕ್ಷನ್ ಇದೆ. ಸೊ ನೀವು ಅಲ್ಲಿ ಆ ಒಂದು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೋಬಹುದು. ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಆ ಒಂದು ನೀವು ಎಕ್ಸರ್ಸೈಸ್ ಮಾಡ್ತಾ ಹೋದಷ್ಟು ನಿಮಗೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ರೈಟಿಂಗ್ ಹೆಲ್ಪಿಂಗ್ ಸೆಂಟರ್ ಇಸ್ ಒನ್ ಆಫ್ ದ ರಿಸೋರ್ಸ್ ವಿಚ್ ಯು ನೀಡ್ ಟು understand and do the exercise on top of it, so that you will be very comfortable when you come to the foreign country. So next is math help athwa tutorial center anta karithi. So math help athwa tutorial center alli en martare. So alli nimge ondo logistic agi athwa yadaru situational awareness ilde ಕೆಲವೊಂದು ಸಿಚುವೇಶನ್ ನೀವು ಇಲ್ಲಿ ತಲುಪ್ತೀರಾ ಅಂದರೆ ಲೈಕ್ ವಾಟ್ ಟು ಸೇ ಯಾವುದೋ ಒಂದು ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಲ್ಲ, ಯಾವುದೋ ಒಂದು ಲ್ಯಾಗಿಂಗ್ ಇರ್ತೀರಿ. ಅಲ್ಲಿ ಕೂಡ ನಿಮ್ಮ ಟ್ಯೂಟರ್ಸ್ ಆಗಲಿ, ನಿಮಗೆ ಟ್ಯೂಟರ್ಸ್ ಬೇಕು ಅಥವಾ ಮೆಂಟರ್ಸ್ ಬೇಕು, ಯಾರಾದರೂ ನಿಮ್ಮನ್ನು ವಾಟ್ ಟು ಸೇ ನಿಮ್ಮ ರೆಸ್ಯೂಮೆ ನೋಡೋದಾಗಿರಲಿ, ನಿಮ್ಮ ರೆಸ್ಯೂಮೆ ಬಿಲ್ಡ್ ಮಾಡೋದಾಗಿರಲಿ, ಅಥವಾ ನಿಮ್ಮ ರೆಸ್ಯೂಮೆನ ಚೆಕ್ ಮಾಡೋದು, ಟೆಂಪ್ಲೇಟ್ಸನ್ನು ಕೊಡೋದು, ಜಾಬ್ ಇಂಟರ್ವ್ಯೂಸ್ಗೆ ನಿಮ್ಮನ್ನು ಪ್ರಿಪೇರ್ ಮಾಡೋದು, ಮಾಕ್ ಇಂಟರ್ವ್ಯೂಸ್ ಮಾಡೋದು ಎಲ್ಲ ಕೂಡ ನಿಮಗೆ ಮ್ಯಾಥ್ ಹೆಲ್ಪ್ ಸೆಂಟರಲ್ಲಿ ಅಥವಾ ಟ್ಯುಟೋರಿಯಲ್ಸಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ದೋಸ್ ಪೀಪಲ್, ಸೊ ದ್ಯಾಟ್ ಅವ್ರು ನಿಮಗೆ ಅಲ್ಲಿರೋರು ಎಲ್ಲರೂ ಕೂಡ ಲೆಕ್ಚರರ್ಸ್ ಆಗಿರ್ತಾರೆ, ಟೀಚರ್ಸ್ ಆಗಿರ್ತಾರೆ, ಅವ್ರು ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಸೊ ಫೋರ್ತ್ ಪಾಯಿಂಟ್ ಬಂದು ಕೆರಿಯರ್ ಸರ್ವಿಸಸ್. ಸೊ ಕೆರಿಯರ್ ಸರ್ವಿಸ್ಗಿಂತ ಮುಂಚೆ ಇನ್ನೊಂದು ಹೇಳ್ತೀನಿ, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಸಿಗ್ತಕ್ಕಂಥ ಫ್ಯಾಕಲ್ಟಿಗಳನ್ನ ಆದಷ್ಟು ಹತ್ತಿರದಿಂದ ಮಾತಾಡಿಸಿ, ಒನ್ ಟು ಒನ್ ಕಾನ್ವರ್ಸೇಷನ್ಗೆ ಇಳಿರಿ, ಸೊ ದ್ಯಾಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ಲೆಟ್ ದೆಮ್ ನೋ ದ್ಯಾಟ್ ಯು ನೀಡ್ ಅ ಮೆಂಟರ್. ಸೊ ಅವರು ನಿಮಗೆ ಫ್ರೀ ಇದ್ದರೆ ಖಂಡಿತವಾಗಿ ಮೆಂಟರ್ಶಿಪ್ ಮಾಡ್ತಾರೆ, ಅಥವಾ ನೀವು ಲಿಂಕ್ಡ್ಇನ್ನಲ್ಲಿ ಕೂಡ ಈ ಒಂದು ಮೆಂಟರ್ಶಿಪ್ನ ಹುಡುಕ್ಬೋದು. ಹೇಗೆ ಅನ್ನೋ ಹೇಳ್ತೀನಿ. ಸೊ ಲಿಂಕ್ಡ್ಇನ್ನಲ್ಲಿ ನೀವು ನೋಡ್ತಾ ಹೋದರೆ ಗ್ರೂಪ್ಸ್ ಇರುತ್ತೆ. So for example, if you are looking for an engineering background lecturer as a mentor, so ನೀವು ಹುಡುಕ್ತಾ ಹೋದರೆ ಆ ಲೆಕ್ಚರರ್ಸ್ ಯಾರು ಹೇಳ್ತಾರೆ ಅವ್ರಿಗೆ ಕನೆಕ್ಟ್ ರಿಕ್ವೆಸ್ಟ್ ಕೊಡಿ, ವಾಪಸ್ ನೀವು ಅವ್ರಿಗೆ ಮೆಸೇಜ್ ಕೂಡ ಮಾಡ್ಬೋದು, ನಾನು ಮೆಂಟರಿಂಗ್ ನೋಡ್ತಾ ಇದ್ದೀನಿ, ಸೊ ಪ್ಲೀಸ್ ಆ್ಯಡ್ ಮಿ ಟು ಸಮ್ ಗ್ರೂಪ್. ಸೊ ಅವ್ರು ಕೂಡ ಯಾರು ಗ್ರೂಪಲ್ಲಿ ಇದ್ದರೆ ಚೆಕ್ ಮಾಡ್ಬೋದು. ಗ್ರೂಪ್ಸ್ ಅಂತಲೇ ಒಂದು ಟ್ಯಾಬ್ ಇದೆ ಲಿಂಕ್ಡ್ಇನ್ನಲ್ಲಿ, ಸೊ ಚೆಕ್ ಮಾಡಿ ನೋಡಿ, ಆ ಗ್ರೂಪಿಗೆ ನೀವು ಆ್ಯಡ್ ಆಗಿ, ನಿಮ್ಮ ಒಂದು ಕಾಲೇಜ್ನ ಸರ್ಚ್ ಮಾಡಿ, ಅಲ್ಲಿರೋ ಲೆಕ್ಚರರ್ಸ್ನ ಸರ್ಚ್ ಮಾಡಿ, ನಿಮ್ಮ ಡಿಪಾರ್ಟ್ಮೆಂಟ್ಗೆ ತಕ್ಕಂಗೆ ಗ್ರೂಪ್ ಇರುತ್ತೆ, just join that group, it will help you a lot. Next bandu fourth point, career service. So career service alli ene agutte, career events anta martare. Andre ivaga nee first year join aagta idre, second year alli yare irtare, avargalu ಅವ್ರ ಜಾಬ್ಗೋಸ್ಕರ ಹುಡುಕ್ತಿರ್ತಾರೆ, ಕೆರಿಯರ್ಸನ್ನು ಹುಡುಕ್ತಿರ್ತಾರೆ. ಸೊ ಆ ಥರ ಕೆರಿಯರ್ ಇವೆಂಟ್ಸು, ಬೇರೆ ಬೇರೆ ಕಂಪನಿಗಳು ಬಂದು ಹೈರಿಂಗ್ ನಡೀತಾ ಇರತ್ತೆ, ಅದ್ರ ಬಗ್ಗೆ ನಾಲೆಜ್ ಇಟ್ಕೊಳ್ಳಿ, ಎಲ್ಲೆಲ್ಲಿ ಏನೇನು ಆಗ್ತಿದೆ. ನೀವು ತುಂಬಾ ಓಪನ್ ಮೈಂಡೆಡ್ ಆಗಿರಬೇಕು, ಸೊ ದ್ಯಾಟ್ ನೀವು ಎಲ್ಲರ ಜೊತೆ ಬೆರ್ತಾಗ ಕೂಡ ನಿಮಗೆ ಪ್ರತಿಯೊಂದು ನೋಡೋದಕ್ಕೆ ಸಿಗುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಸಿಗುತ್ತೆ. ಡೋಂಟ್ ಮಿಸ್ ಇಟ್. ನೆಕ್ಸ್ಟು ಈ ಕೆರಿಯರ್ ಸರ್ವಿಸಲ್ಲಿ ಇನ್ನೊಂದೇನು ಹೆಲ್ಪ್ ಆಗುತ್ತೆ ಅಂದರೆ, ನಮಗೆ ಮುಂಚೆ ಕಾಡ್ತಕ್ಕಂಥ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ನಮಗೆ ಪ್ರೊಫೆಷನಲ್ ಜಾಬ್ ಸಿಗುತ್ತಾ, ಸರ್ವೈವಲ್ ಜಾಬ್ ಸಿಗುತ್ತಾ ಆಸ್ ಎ ಸ್ಟೂಡೆಂಟ್ ಅಂತ, ಅದನ್ನು ಮುಂದೆ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆ ಒಂದು ಸರ್ವೈವಲ್ ಜಾಬ್ಸ್ ಕೂಡ ನಿಮಗೆ ಕೆರಿಯರ್ ಸರ್ವಿಸ್ ಅನ್ನೋ ಸೆಕ್ಷನಲ್ಲಿ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್, ಮೇಕ್ ಯೂಸ್ ಆಫ್ ಫ್ರೀ ಸ್ಟಫ್. ಸೊ ಫ್ರೀ ಸ್ಟಫಲ್ಲಿ ಏನಾಗುತ್ತೆ, ಫುಡ್ ಬ್ಯಾಂಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಸೊ ಅದೊಂದು ಗ್ರೂಪು. ಸೊ ಯಾರ್ಯಾರು ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಬರ್ತಿದ್ದೀರಿ, ಅವ್ರುಗಳು ಹೊರಗಡೆ ಗ್ರಾಸರೀಸ್ಗೆ 300-400 ಖರ್ಚು ಮಾಡೋದಕ್ಕಿಂತ ಸಿಗ್ತಕ್ಕಂಥ ಗ್ರಾಸರೀಸ್ನ ಫುಡ್ ಬ್ಯಾಂಡಲ್ಲಿ ತಗೊಳ್ಳಿ. ಸೊ ದ್ಯಾಟ್ ಅವಾಗೇನಾಗುತ್ತೆ, ನಿಮಗೆ ಯಾವುದು 300-400ಗೆ ಸ್ಪೆಂಡ್ ಮಾಡ್ತಿರ್ತೀರಿ ಅದು $20-30 ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದ್ಯಾಟ್ ಅಲ್ಲಿ ಕೂಡ ನೀವು ಸೇವ್ ಮಾಡ್ಬೋದು, ನಿಮಗೆ ಕಷ್ಟ ಆಗಲ್ಲ. ಎರಡನೇದಾಗಿ ನೀವು ವಿಮೆನ್ ಸೆಂಟರಲ್ಲಿ ನಿಮಗೆ ವಿಮೆನ್ ಎಸೆನ್ಷಿಯಲ್ಸ್ ಕೂಡ ಸಿಗ್ತಾ ಹೋಗುತ್ತೆ, ಸೊ ಅದನ್ನು ಕೂಡ ಕ್ಲೇಮ್ ಮಾಡ್ಕೊಳ್ಳಿ, ಬಿಡಬೇಡಿ. ಸೊ ನೆಕ್ಸ್ಟ್ ಹೋಗ್ತಾ ಹೋಗೋಣ, ಗೆಟ್ ಎ ಎಸ್ ಪಿ ಸಿ ಕಾರ್ಡ್. ಸಿಕ್ಸ್ತ್ ಸ್ಟೆಪ್ ಬಂದು ಗೆಟ್ ಎ ಎಸ್ ಪಿ ಸಿ ಕಾರ್ಡ್. ಏನು ಎಸ್ ಪಿ ಸಿ ಕಾರ್ಡ್ ಅಂದರೆ, ಸೊ ಈ ಬಿ ಎಮ್ ಒ ಎಲ್ಲ ಸ್ಟೂಡೆಂಟ್ ಪಾಸ್ ಕಾರ್ಡ್ ಅಥವಾ ಸ್ಟೂಡೆಂಟ್ ಕಾರ್ಡ್ ಅಂತ ಕೊಡ್ತಾ ಹೋಗ್ತಾರೆ. ಎಸ್ ಪಿ ಸಿ ಕಾರ್ಡ್ ಅಂತ ನೀವು ಸರ್ಚ್ ಮಾಡಿ ನೋಡಿ, ನಿಮಗೆ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಹೋಗುತ್ತೆ. ಈಗ ಕರೆಂಟ್ಲಿ ಬಿ ಎಮ್ ಒ ಅದನ್ನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ, ಸೊ ಅದು ನಿಮ್ಗೆ ಹೆಲ್ಪ್ ಆಗ್ಬೋದು. So almost discount ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು, like 10% discount, 20% discount ಖಂಡಿತವಾಗಿ ಸಿಗ್ತಾ ಹೋಗುತ್ತೆ. ಸೊ ಅದು ಅರೌಂಡ್ 11 CAD ಅಷ್ಟೇ ಇದೆ ಅನ್ಸುತ್ತೆ. $11 ನಿಮಗೆ SPC ಕಾರ್ಡ್ನ ಕೊಡ್ತಾರೆ ಬೇರೆ ಬೇರೆ ಬ್ಯಾಂಕಲ್ಲಿ, ಬಟ್ ಕರೆಂಟ್ಲಿ ಇವಾಗ BMO ಇಸ್ ಗಿವಿಂಗ್ ಇಟ್ ಫಾರ್ ಫ್ರೀ. ನೆಕ್ಸ್ಟ್ ಬಂದು ISIC ಅಂತ ಕರೀತಾರೆ, ದಟ್ ಈಸ್ ಆಲ್ಸೋ ಅ ಕಾರ್ಡ್, ID ಕಾರ್ಡ್ ಅಂತ ಕರೀತಾರೆ. ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಯು ನೀಡ್ ಅ ID ಕಾರ್ಡ್ ರೈಟ್, ಸೊ ದಟ್ ಈಸ್ ಕಾಲ್ಡ್ ISIC. ಸೊ ಅದರಲ್ಲಿ ಕೂಡ ನಿಮಗೆ ಕ್ಲಾದಿಂಗ್ ಮೇಲೆ, ಆಮೇಲೆ ನಿಮ್ಮ ಒಂದು ರೆಸ್ಟೋರೆಂಟ್, ಫುಡ್, ಗ್ರಾಸರೀಸ್ ಎಲ್ಲದ್ರ ಮೇಲೂ ಡಿಸ್ಕೌಂಟ್ಸ್ ಇದೆ. ಸೊ 10%, 20%, ನಿಮ್ಮ ಶೂಸ್, ಏನು ಆಕ್ಸೆಸರೀಸ್ ತೊಗೋತೀರಿ ಎಲ್ಲದ್ರ ಮೇಲೂ ಇದೆ. ಸೊ ಅಲ್ಲಿ ನೀವು ID ಕಾರ್ಡನ್ನು ಕೊಟ್ಟಷ್ಟು ನಿಮಗೆ ಡಿಸ್ಕೌಂಟ್ಗಳು, ಸ್ಟೂಡೆಂಟ್ ಆಫರ್ಗಳು ಬೇರೆ ಇರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಬಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ. ಸ್ಕಾಲರ್ಶಿಪ್ ಅಂದರೆ ಅದಕ್ಕೆ ತುಂಬ ಜಾಸ್ತಿ ಬ್ರಿಲಿಯಂಟ್ ಇರಬೇಕು ಅಂತಿಲ್ಲ, ಇಂಟೆಲಿಜೆಂಟ್ ಇರಬೇಕು ಅಂತಿಲ್ಲ. ಆದರೆ ಯಾರ್ಯಾರು ಎಲಿಜಿಬಿಲಿಟಿ ಇರುತ್ತೆ ಸ್ಕಾಲರ್ಶಿಪ್ಗೆ ಅಂದರೆ, ಮೇನ್ ಸ್ಕಾಲರ್ಶಿಪ್ ಹೇಗೆ ವರ್ಕ್ ಆಗುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಕಾಲೇಜಲ್ಲಿ ಕೂಡ ಈಗ IEEE ಇಂದ WIE ವಿಮೆನ್ ಇನ್ ಇಂಜಿನಿಯರಿಂಗ್, ಸೊ ಆ ಒಂದು ಇದರಲ್ಲಿ ಯಾರ್ಯಾರು ಹೆಣ್ಮಕ್ಳು ಇರ್ತಾರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಸೊ ಅವ್ರು ಕೂಡ ಸ್ಕಾಲರ್ಶಿಪ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ನೀವು ನಿಮ್ಮ ಕಾಲೇಜಲ್ಲಿ ಇರ್ತಕ್ಕಂಥ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ಗೆ ಹೋಗಿ ಕೇಳಿದ್ರೆ ಅವರು ಕೂಡ ನಿಮಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾಹಿತಿ ನನಗಿಲ್ಲ, ವೆದರ್ ಯು ಹ್ಯಾವ್ ಟು ಪೇ ಸಮ್ ಮನಿ ಆರ್ ಇಸ್ ಇಟ್ ಫಾರ್ ಫ್ರೀ ಅದು ನಂಗೆ ಐಡಿಯಾ ಇಲ್ಲ. ಸೊ ಅದ್ರ ಬಗ್ಗೆ ನಿಮಗೆ ಯಾರಿಗಾರು ಬೇಕಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ, ಸೊ ದಟ್ ಐ ವಿಲ್ ಡೂ ದ ರಿಸರ್ಚ್ ಆ್ಯಂಡ್ ಗಿವ್ ಇಟ್ ಬ್ಯಾಕ್ ಇನ್ ಅನದರ್ ವಿಡಿಯೋ. ನೆಕ್ಸ್ಟು ಕೆಲವೊಂದು ಕಾಲೇಜ್ಗಳ ವೆಬ್ಸೈಟ್ಗಳಲ್ಲಿ ಕೂಡ ನಿಮಗೆ ಸ್ಕಾಲರ್ಶಿಪ್ಗಳ ಮಾಹಿತಿಗಳಿರುತ್ತೆ. ಸೊ ಅದನ್ನು ಕೂಡ ಕ್ಲಿಯರಾಗಿ ನೋಡಿ, ಸೊ ದ್ಯಾಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೈನ್ತ್ ಒಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಎಸೆನ್ಷಿಯಲ್, ಏನು ಗೆಟ್ ಅ ಜಾಬ್, ಹೌ ಟು ಗೆಟ್ ಅ ಜಾಬ್. ಕೆಲವರು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು ಯೋಚನೆ ಮಾಡ್ಕೊಂಡು ಬರ್ತಾರೆ, ಸೊ ನನಗೆಲ್ಲರೂ ಒಂದು ಕಡೆ ಪಾರ್ಟ್ ಟೈಮ್ ಡೆವಲಪರ್ ಜಾಬ್ ಸಿಕ್ಕರೂ ಪರವಾಗಿಲ್ಲ, ಸೊ ನಾನು ವರ್ಕ್ ಮಾಡ್ತೀನಿ ಅಂತ. ಇನ್ನು ಕೆಲವರು ಯೋಚನೆ ಮಾಡ್ಕೊಂಡು ಬರ್ತಾರೆ, ಈಗ ನಾನು ಅಲ್ಲೂ ನನ್ನ ಬ್ರೈನ್ಸನ್ನ ಉಪಯೋಗಿಸ್ಬೇಕು, ಇಲ್ಲಿ ನನಗೆ ನಾನ್ ಎಸೆನ್ಷಿಯಲ್ ಕೆಲಸಗಳು ಬೇಕು. ಮೀನ್ಸ್ ಇಲ್ಲಿ ಎರಡು ಥರದ ಜಾಬ್ಸ್ ಇರುತ್ತೆ, ಒಂದು ಪ್ರೊಫೆಷ್ನಲ್ ಜಾಬ್ಸು, ಇನ್ನೊಂದು ಸರ್ವೈವಲ್ ಜಾಬ್ಸು. ಪ್ರೊಫೆಷ್ನಲ್ ಜಾಬ್ಸ್ ಅಂದರೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅಥವಾ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಇರೋರು ತಮ್ಮ ಬ್ಯಾಕ್ಗ್ರೌಂಡಲ್ಲೇ ಕೆಲಸ ಹುಡುಕ್ತಾರೆ. ಈ ಸರ್ವೈವಲ್ ಜಾಬ್ಸ್ ಅಂತಂದರೆ ಈಗ ಫುಡ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು, ಫುಡ್ ಶಾಪ್ ಆಗಿರ್ಬೋದು, ಮೆಕ್ಡೊನಲ್ಡ್ಸು, ಆಮೇಲೆ ಡೆಲಿವರಿ ಬಾಯ್ಸ್ ಆಗಿ ಕೆಲಸ ಮಾಡ್ತಾರೆ, ಅವೆಲ್ಲ ಸರ್ವೈವಲ್ ಜಾಬ್ಸು. ಸೊ ಆ್ಯಸ್ ಅ ಸ್ಟೂಡೆಂಟ್ ನೀವು ಎಷ್ಟು ಹವರ್ ಕೆಲಸ ಮಾಡ್ಬೋದು ಪರ್ ವೀಕ್ ಅಂತಂದರೆ, ನೀವು ಒಂದು ಟರ್ಮಲ್ಲಿ ಇದ್ದೀರಾ, ಸ್ಕೂಲ್ ಟರ್ಮಲ್ಲಿ ಇದ್ದೀರಾ ಅಂದರೆ ನೀವು ಆಲ್ಮೋಸ್ಟ್ 20 hours ಪರ್ ವೀಕು ನೀವು ಕೆಲಸನ ಮಾಡಿಕೊಂಡು ಓದ್ಬೋದು. ಅಥವಾ ನೀವು ಇವಾಗ ಸಮ್ಮರ್ ಬ್ರೇಕ್ ಅಥವಾ ಏನಾದ್ರು ಇತ್ತು ಅಂದರೆ ಅಥವಾ ಬ್ರೇಕ್ಸ್ ಇದ್ದಾಗ 40 hours ತನಕ ಫುಲ್ ಟೈಮ್ ಆಗಿ ನೀವು ಓದ್ತಾ ಹೋಗ್ಬೋದು. ಸೊ ಅದು ಯಾತಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಕೆನಡಿಯನ್ ಎಕ್ಸ್ಪೀರಿಯನ್ಸ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಮುಂದೆ ನಿಮಗೆ ಜಾಬ್ ಮಾರ್ಕೆಟಲ್ಲಿ ಅರ್ಥ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಕ್ಲಾದಿಂಗ್ ಅಂಗಡಿಗಳಲ್ಲಿ ಕೂಡ ಕೆಲಸಗಳಿರುತ್ತೆ. ಸೊ ನೀವು ಒಂದು 4-5 ತಿಂಗಳು ಮಾಡಿದ್ರೂ ಕೂಡ ಕೆನಡಿಯನ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ, ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಲ್ಲರೂ ಮುಂದೆ ಜಾಬ್ಗೆ ಅಪ್ಲೈ ಮಾಡ್ತೀನಿ ಅಂತಂದರೆ ಅವರು ವಾಪಸ್ ಏನಾದ್ರು ನಿಮಗೆ ಕೆನಡಿಯನ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಶೋ ದಟ್ ಐ ಹ್ಯಾವ್ ಡನ್ ಅ ಇಂಟರ್ನ್ಶಿಪ್. ಕೆಲವರು ಇಂಟರ್ನ್ಶಿಪ್ ಕೂಡ ಮಾಡ್ತಾರೆ, ಅದು ತುಂಬಾ ಒಳ್ಳೆಯ ಆಪ್ಷನ್, ನಿಮಗೆ ಸಿಕ್ಕರೆ ಬಿಡಬೇಡಿ. ಸೊ ಸಿಗೋದೊಂದು ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಟ್ರೈ ಮಾಡಿ. ಇಲ್ಲಿ ಅದೊಂದು ಫೆಸಿಲಿಟಿ ಇದೆ, ನೀವು ಇಂಟರ್ನ್ಶಿಪ್ ಮಾಡಿದ್ರೆ ಮಾತ್ರ ಸಖತ್ ಬೂಮಿಂಗ್ ಇರುತ್ತೆ. ಇಫ್ ಯು ಆರ್ ವೆರಿ ಗುಡ್ ಲೈಕ್ ಅ ಕ್ರೀಮ್ ಆಫ್ ಅ ಕಾಲೇಜ್, ದೆನ್ ಇಟ್ ಇಸ್ ಆಸಮ್ ಆಸ್ ಯುವರ್ ಕೆರಿಯರ್. ಅವರು ಕೂಡ ನಿಮಗೆ ಕೆರಿಯರ್ನ ಸ್ಪಾನ್ಸರ್ ಕೂಡ ಮಾಡ್ತಾರೆ. So you should be very careful with it and you should absorb it. So last one bandu CERB anta karitare, Canadian Emergency Response Benefit anta karitare, CERB, CERB Canadian Emergency Response Benefit. So adra bage neevu nodi, ಮುಂಚೆ ಯಾರ್ಯಾರು ಸರ್ವೈವಲ್ ಜಾಬ್ಸನ್ನು ಮಾಡ್ತಿದ್ರು, ಲೈಕ್ ಸೇ 10 hours a week or 20 hours a week ಅಥವಾ 2 hours a week ಮುಂಚೆ ಯಾರು ಮಾಡ್ತಿದ್ರು ಅವ್ರಗಳಿಗೆಲ್ಲ ಏನಾಗ್ತಿತ್ತು, ಬರೀ 10 hours ಕೆಲಸ ಮಾಡ್ತಿದ್ರು. ಬಟ್ ಬಿಕಾಸ್ ದೇ ವರ್ ವರ್ಕಿಂಗ್ ಬಿಫೋರ್, ಇವಾಗ ಕೋವಿಡ್ ರಿಲೀಫ್ ಫಂಡಿಂದ ಕೋವಿಡ್ ಇರೋ ಕಾರಣಕ್ಕೆ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಮುಂಚೆ ಕೆಲಸ ಮಾಡಿದ್ರು ಅಥವಾ ಈಗ ಕೆಲಸಕ್ಕೆ ಅಪ್ಲೈ ಮಾಡೋದಿದ್ರು, ಕೆನಡಿಯನ್ ಗವರ್ನಮೆಂಟ್ ಇಸ್ ಗಿವಿಂಗ್ ಯು $12,000 ಆಸ್ ದ ಪಾರ್ಟ್ ಆಫ್ CERB. ಸೊ ಖಂಡಿತವಾಗಿ CERB ಬಗ್ಗೆ ಬ್ರೌಸ್ ಮಾಡಿ, ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ಶೋ ಯುವರ್ ID card ದೇರ್, ಸೊ ದ್ಯಾಟ್ ಯು ಕ್ಯಾನ್ ರಿಜಿಸ್ಟರ್ ಟು ಇಟ್ ಆ್ಯಂಡ್ ಯು ವಿಲ್ ಗೆಟ್ ದ ಮನಿ. ದ್ಯಾಟ್ ಈಸ್ ಅ ವೆರಿ ಹ್ಯೂಜ್ ಅಮೌಂಟ್, ಮೇಕ್ ಯೂಸ್ ಆಫ್ ಇಟ್. सो इष्टे ನನ್ನ ಈ ಒಂದು ವಿಡಿಯೋ ನಿಮಗೆ ಇದು ಹೆಲ್ಪ್ಫುಲ್ ಆಗಿದ್ದಲ್ಲಿ ಏನು ಮಾಡಬೇಕು ಅಂತ ಗೊತ್ತು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ share with all of your friends who will be coming to Canada as an international student it will be more helpful guys so ee ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿ ಕಾಮೆಂಟ್ ಮಾಡಿ so that ಅಥವಾ ನಿಮಗೆ ಯಾವದೇ ಕ್ವೆಶ್ಚನ್ಸ್ ಇದ್ರೂ ಕೂಡ ಕಾಮೆಂಟ್ ಮಾಡಿ I will be answering to your questions through the comments thank you so much have a good day bye